ಹೆಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ಮನಿ ಓಮ್ ಕುಕಿಂಗ್ ಚಾನಲ್. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನೇ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಡೇಟ್ ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ನಾನು ಪೋಸ್ಟ್ ಮಾಡುವಂಥ ವೀಡಿಯೋಸ್ ಯೂಸ್ಫುಲ್ ಅಂತ ಅನ್ಸಾರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ಬಂದು ತುಂಬ ಈಸಿ ಆಲೂಗಡ್ಡೆ ಫ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸಖತ್ ಈಸಿ ರೀ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೊಸರನ್ನ, ರಸಂ, ರೈಸು, ಇಲ್ಲ ನಾರ್ಮಲ್ ಸಾಂಬಾರು ಇಷ್ಟ ಜೊತೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೋಸೆ, ಚಪಾತಿ ಇದಕ್ಕೆಲ್ಲ ಮಾಡ್ಕೊಂಡು ತಿನ್ಬೋದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಅಷ್ಟು ಈಸಿ. ಸೊ ಮಾಡೋದು ಹೇಗೆ ಪ್ರೋಸೆಸ್ ನೋಡೋಣ. ಮೂರು ಮೀಡಿಯಂ ಸೈಜ್ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನೋಡಿ, ಈ ರೀತಿ ಮೀಡಿಯಂ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗ ಬೇಡ, ಸುಮಾರಾಗಿರಲಿ. ತುಂಬ ಚಿಕ್ಕದಂತ ಅಂದರೆ ಬೇಯೋವಾಗ ಸ್ಮ್ಯಾಶ್ ಆಗಿಬಿಡುತ್ತೆ ಈಸಿಯಾಗಿ. ಸೊ ಹಂಗಾಗಿ ಈ ಗಾತ್ರಕ್ಕಿದ್ರೆ ಸಾಕಾಗುತ್ತೆ. ತದನಂತರ ಒಂದು ಪ್ಯಾನ್ಗೆ ಒಂದು 2-3 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿ. ತದನಂತರ ಒಂದು 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿ. ಇದೆರಡು ಸಿಡಿಯೋವರೆಗೂ ವೆಯ್ಟ್ ಮಾಡೋಣ. ಇದೆರಡು ಸಿಡಿದ್ರೇ ಒಗ್ಗರಣೆ ಚೆನ್ನಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇದೆರಡು ಸಿಡಿದ ನಂತರ ಡೈರೆಕ್ಟಾಗಿ ಪೊಟಾಟೋಸ್ನ ಆ್ಯಡ್ ಮಾಡೋಣ. ಸಖತ್ ಇದೆ ರೀ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿದ್ರೆ ನೀವು ತಿಳಿಸ್ತೀರ ಖಂಡಿತ ಕಮೆಂಟ್ ಮೂಲಕ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಆಗೋ ರೀತಿಯಲ್ಲಿ, ಅಂದರೆ ಪೊಟ್ಯಾಟೋಗೆ ಎಣ್ಣೆ ಎಲ್ಲ ಹತ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಇದು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತದನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಶಿನ ಮತ್ತು ಉಪ್ಪೆಲ್ಲ ಆಲೂಗಡ್ಡೆಗೆ ಹತ್ತೋ ರೀತಿಲಿ. ಸೊ ನಾನು ಅಪ್ಡೇಟ್ ಮಾಡುವಂಥ ವೀಡಿಯೋಸ್ ನೋಡ್ತಿದ್ದೀರಾ? ಯಾವ್ದಾದ್ರೂ ಟ್ರೈ ಮಾಡಿದರೆ ತಿಳಿಸಿ ಕಮೆಂಟ್ ಮೂಲಕ, ನಿಮ್ಗೆ ಹೇಗೆ ಇಷ್ಟ ಆಯಿತು ಅಥವಾ ನೀವು ಹೇಗೆ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ. ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಇದೆ. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಒಂದು 6-7 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗೆಲ್ಲ ಒಂದು ಆಲ್ಮೋಸ್ಟ್ ಆಲೂಗಡ್ಡೆ ಬೆಂದಿದೆ, ಒಂದು 80-90% ಬೆಂದಿರುತ್ತೆ. ಒಂದು ವೇಳೆ ನೀವು ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು, ಆ ರೀತಿ ಇರಬೇಕು. ನೋಡಿ, ಈಸಿಯಾಗಿ ಕಟ್ ಆಗ್ತಿದೆ. ಸೊ ಇಷ್ಟರವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ವೇಳೆ ನೀವು ತಳ ಸ್ವಲ್ಪ ದಪ್ಪ ಇಲ್ದೇ ಪಾತ್ರೆ ತೊಗೊಂಡ್ರೆ ತಿರುಗಿಸ್ಕೊತಾ ಇರಿ ಯಾವಾಗವಾಗ. ಖಾರಕ್ಕೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತದನಂತರ ಒಂದು 6-7 ಕರಿಬೇವೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಮಸಾಲೆ, ಇನ್ನು ಯಾವ ಮಸಾಲೆನೂ ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಗರಂ ಮಸಾಲೆ ಅಥವಾ ಜೀರಿಗೆ ಪುಡಿ ಆ್ಯಡ್ ಮಾಡ್ಕೋಬೋದು. ಬಟ್ ಸಿಂಪಲ್ಲಾಗಿ ನಿಮಗೆ ಬೇಗ ಹಾಕಬೇಕು, ಟೇಸ್ಟಿಯಾಗಿರಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೊಟ್ಯಾಟೋ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೇ ಇದರಲ್ಲಿ ಟ್ವಿಸ್ಟು. ಸಾಫ್ಟಾಗಿರುವಂಥ ಆಲೂಗಡ್ಡೆ ಫ್ರೈಗಿಂತ ಈ ರೀತಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುವಂಥ ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಗಲೇ ಹೇಳಿದಾಗೆ ದೋಸೆ, ಚಪಾತಿ, ನೀವು ನಾರ್ಮಲಾಗಿ ರೈಸು ಸಾಂಬಾರು ಜೊತೆ ಇಲ್ಲಾಂತಂದರೆ ರಸಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮಕ್ಕಳಿಗೂ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಡಿ, ತುಂಬ ಇಷ್ಟಪಡ್ತಿರ್ತಾರೆ. ಜೊತೆಗೆ ಕಡಿಮೆ ಆಯಿಲು, ಕಡಿಮೆ ಮಸಾಲೆ ತಿನ್ನಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇದು ಖಂಡಿತ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಈಸಿ, ಕಡಿಮೆ ಸಮಯದಲ್ಲಿ ಕೂಡ ಆಗೋಗುತ್ತೆ. ಸೊ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಟ್ರೈ ಮಾಡಿ ತಿಳಿಸ್ತೀರಾ ಕಮೆಂಟ್ ಮೂಲಕ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ನೋಡಿ, ಎಷ್ಟು ಚೆನ್ನಾಗಿದೆ ವಿಡಿಯೋಲಿ ತೋರಿಸೋ ಹಾಗೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋಸ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಾರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.